ಸಾಕಷ್ಟು ಜನ ಸ್ಟೂಡೆಂಟ್ಸ್ ಒಂದು ಚೆಕ್ ಮಾಡ್ತಾ ಇರೋದು ಅಂದರೆ ನಾವು ತೆಗ್ದಿರೋ ಒಂದು ಕೆ ಸಿ ಟಿ ಮಾರ್ಕ್ಸ್ಗೆ ಎಷ್ಟೊಂದು ರ್ಯಾಂಕಿಂಗ್ ಬರ್ತದೆ ಅಂತ ಚೆಕ್ ಮಾಡ್ತಾರೆ. ಅವರಂತೂ ಒಂದು ಹುಡುಗನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಇಲ್ಲಿ ಒಂದು ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಬಂದಿದೆ. ಏನಂದರೆ ಒಂದು ಇಂಜಿನಿಯರಿಂಗ್ ಫೀಸರ್ಸ್ನ ಒಂದು ಜಾಸ್ತಿ ಮಾಡಬೇಕು ಅಂತ ಒಂದು ಪ್ರೈವೇಟ್ ಕಾಲೇಜಸ್ ಒಂದು ಗೌರ್ಮೆಂಟ್ಗೆ ಒಂದು ಪ್ರಪೋಸಲ್ನ ನೀಡಿದ್ರೆ. ಅದ್ರ ಬಗ್ಗೆ ಒಂದು ಸೆಪ್ಟೆಂಬರ್ ಸೆಕೆಂಡ್ ವೀಕಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಆಮೇಲೆ ಒಂದು ಮೀಟಿಂಗ್ ಡಿಸಿಷನ್ ಏನು ಬರ್ತದೆ ನಮ್ಮ ಚಾನಲ್ ವೀಡಿಯೋ ಮಾಡ್ತು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋದ. ನಿಮ್ಗೆ ಗೊತ್ತಿರೋ ಹಾಗೆ ಏನಾಗಿದೆ ಅಂದರೆ ಈ ವರ್ಷ ಬರೀ ಒಂದು ಸಿ ಇ ಟಿ ಮಾರ್ಕ್ಸ್ನ ಒಂದು ಕನ್ಸಿಡರ್ ಮಾಡಿ ನಿಮಗೊಂದು ಕೆ ಸಿ ಟಿ ರ್ಯಾಂಕಿಂಗ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಇದು ನಿಮಗೆಲ್ಲರಿಗೂ ಗೊತ್ತಾ ಇದೆ. ಆದರೆ ನೀವು ಎಷ್ಟು ಜನ ಥಿಂಕ್ ಮಾಡಿದಿರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಇವಾಗ ಎಕ್ಸಾಂಪಲ್ ನಿಮ್ಗೆ ಏನಾಗುತ್ತೆ ಅಂದರೆ ಪಿ ಸಿ ಎಮ್ಮಲ್ಲಿ ಒಂದು 100 ಬಂದಿರುತ್ತೆ ಅಂತ ಕೊಡಿ ನಿಮಗೆ. ನಿಮ್ಮ ಫ್ರೆಂಡ್ಗೂ ಕೂಡ 100 ಬಂದಿರುತ್ತೆ, ನಿಮ್ಮ ಇನ್ನೊಬ್ಬ ಫ್ರೆಂಡ್ಗೂ ಕೂಡ 100 ಬಂದಿರುತ್ತೆ. ಅವಾಗ ರ್ಯಾಂಕಿಂಗ್ ಯಾವ ರೀತಿ ಅನೌನ್ಸ್ ಮಾಡ್ತಾರೆ? 3 ಜನಕ್ಕೂ ಕೂಡ ಒಂದೇ ರ್ಯಾಂಕಿಂಗ್ ಅಂತೂ ಕೊಡೋಕ್ಕಾಗಲ್ಲ. ಕೊಟ್ಟರೆ ಏನಾಗುತ್ತೆ ಅಂದರೆ ನಿಮಗೆ ಕೆ ಸಿ ಟಿ ಕೌನ್ಸಿಲ್ಗಳು ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಅವಾಗ ರ್ಯಾಂಕಿಂಗ್ ಅನೌನ್ಸ್ ಯಾವ ರೀತಿ ಮಾಡ್ತಾರೆ, ಒಂದು ಕೆ ಸಿ ಟಿ ಮಾರ್ಕ್ಸಸ್ ಎಲ್ಲ ಸೇಮ್ ಬಂದಾಗ ಅನೌನ್ಸ್ ಮಾಡ್ತಾರೆ ಅಂತ ಈ ಒಂದು ವಿಡಿಯೋ ಕಂಪ್ಲೀಟ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಕೊಂತ ಅನ್ಕೊಂಡು ನೋಡ್ತಾ ಹೋಗಿ. ಇಲ್ಲಿ ನಿಮಗೆ ಎಕ್ಸಾಂಪಲ್ ಆಗಿ ಸ್ಟೂಡೆಂಟ್ ಎ ಸ್ಟೂಡೆಂಟ್ ಬಿ ಅಂತ ಕೊಟ್ಟಿದ್ದೀನಿ. ಇದನ್ನ ಕಂಪೇರ್ ಮಾಡ್ತಾ ಇರೋದು ನಾನು ಇಬ್ಬರು ಸ್ಟೂಡೆಂಟ್ಸ್ ನಡುವೆ. ಇದನ್ನ ಬೇಕು ಅಂದರೆ ಅಜ್ಜನ ನಡುವೆ ಕಂಪೇರ್ ಮಾಡೋದು, ಸೇಮ್ ಇದೇ ರೀತಿ ಒಂದು ಫಾರ್ಮಲ್ ಹಾಕಿ ನಿಮಗೆ ಒಂದು ರ್ಯಾಂಕಿಂಗ್ ಅನೌನ್ಸ್ ಮಾಡೋದು. ಇಲ್ಲಿ ನೋಡಿ ಟೋಟಲ್ 181 ಇದೆ, ಸ್ಟೂಡೆಂಟ್ ಬಿದು ಕೂಡ 181 ಇದೆ, ಪಿ ಸಿ ಎಂ ಬಿ 4 ಕೂಡ. ಇವಾಗ ರ್ಯಾಂಕಿಂಗ್ ಯಾರ್ದೊಂದು ಜಾಸ್ತಿನ ಕೊಡ್ತಾರೆ, ಯಾರಿಗೆ ಒಂದು ಕಮ್ಮಿನ ಕೊಡ್ತಾರೆ, ಸೇಮ್ ರ್ಯಾಂಕಿಂಗ್ ಅಂತೂ ಅನೌನ್ಸ್ ಅಂತೂ ಮಾಡಲ್ಲ. ಇವರು ಯಾವ ರೀತಿ ಒಂದು ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ ಅಂದರೆ ಫಸ್ಟ್ ಮ್ಯಾಥಮೆಟಿಕ್ಸ್ನ ಮಾರ್ಕ್ಸ್ನ ಚೆಕ್ ಮಾಡ್ತಾರೆ, ಯಾರೊಂದು ಜಾಸ್ತಿ ತೆಗೆದಿರ್ತಾರೆ ಅವರಿಗೆ ಒಂದು ರ್ಯಾಂಕಿಂಗ್ನ ಕೊಡ್ತಾರೆ. ಇಲ್ಲಿ ನಾನು ಎಕ್ಸಾಂಪಲ್ ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡ್ಬೋದಾಗಿರೋದು ಮ್ಯಾಥಮೆಟಿಕ್ಸಲ್ಲಿ 49 ತೆಗೆದಿದ್ದಾನೆ ಸ್ಟೂಡೆಂಟ್ಗೆ. ನೆಕ್ಸ್ಟ್ ಮ್ಯಾಥಮೆಟಿಕ್ಸಲ್ಲಿ ಇವನು ಸ್ಟೂಡೆಂಟ್ ಬಿ 47 ತೆಗೆದಿದ್ದಾನೆ. ಇವಾಗ ಫಸ್ಟ್ ರ್ಯಾಂಕ್ ಇವ್ರಿಗೆ ಹೋಗುತ್ತೆ ಸ್ಟೂಡೆಂಟ್ ಎಗೆ, ಸೆಕೆಂಡ್ ರ್ಯಾಂಕ್ ಇವ್ರಿಗೆ ಬರುತ್ತೆ ಸ್ಟೂಡೆಂಟ್ ಬಿಗೆ. ಈ ರೀತಿ ಒಂದು ನಿಮಗೆ ರ್ಯಾಂಕಿಂಗ್ನ ಅನೌನ್ಸ್ ಮಾಡೋದು. ನೆಕ್ಸ್ಟ್ ಇವಾಗ ನೀವು ಕೇಳ್ಬೋದು ಮ್ಯಾಥಮೆಟಿಕ್ಸಲ್ಲಿ 49 ತೊಗೊಂಡಿದ್ದಾನೆ ಸ್ಟೂಡೆಂಟ್ಗೆ, ಇಲ್ಲಿ ಸ್ಟೂಡೆಂಟ್ ಬಿನೂ ಕೂಡ 49 ತಂದಿರ್ತಾನೆ, ಅವಾಗ ಏನು ಮಾಡ್ತಾರೆ ಅಂತ? ಅವಾಗ ಏನು ಮಾಡ್ತಾರೆ ಅಂದರೆ ಫಿಸಿಕ್ಸಲ್ಲಿ ಒಂದು ಚೆಕ್ ಮಾಡ್ತಾರೆ. ಫಿಸಿಕ್ಸಲ್ಲಿ ಸ್ಟೂಡೆಂಟ್ಗೆ 35 ತೊಗೊಂಡಿದ್ದಾನೆ, ಸ್ಟೂಡೆಂಟ್ ಬಿ 36 ತೊಗೊಂಡಿದ್ದಾನೆ. ಇವಾಗ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ ಬಿಗೆ ಫಸ್ಟ್ ರ್ಯಾಂಕ್ ಹೋಗುತ್ತೆ, ಸ್ಟೂಡೆಂಟ್ ಎಗೆ ಸೆಕೆಂಡ್ ರ್ಯಾಂಕ್ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಕೆಮಿಸ್ಟ್ರಿ ಚೆಕ್ ಮಾಡ್ತಾರೆ. ಏನಾದರೂ ಮ್ಯಾಥ್ಸು ಫಿಸಿಕ್ಸ್ ಎರಡೂ ಕೂಡ ಸೇಮ್ ತೆಗೆದಿದ್ದಾರೆ, 35 35 ತೆಗೆದಿದ್ದಾರೆ, 49 49 ತೆಗೆದಿದ್ದಾರೆ ಅಂದರೆ ಕೆಮಿಸ್ಟ್ರಿನ ಚೆಕ್ ಮಾಡ್ತಾರೆ. ಕೆಮಿಸ್ಟ್ರಿ ಚೆಕ್ ಮಾಡಿದಾಗ ಯಾರೊಂದು ಏಜ್ ತೊಗೊಂಡಿರ್ತಾರೆ ಅವ್ರಿಗೆ ಫಸ್ಟ್ ರ್ಯಾಂಕ್ನ ಕೊಡ್ತಾರೆ. ಅಂದರೆ ಇಲ್ಲಿ ನಾನು ಫಸ್ಟು ಸೆಕೆಂಡ್ ಅಂತ ನಿಮಗೆ ಎಕ್ಸಾಂಪಲ್ ಹೇಳ್ಕೊಡ್ತಾ ಇರೋದಷ್ಟೇ, ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಆ ರೀತಿ ಆಗುತ್ತೆ ಇದು. ಇಲ್ಲಿ ಕೆಮಿಸ್ಟ್ರಿ ಚೆಕ್ ಮಾಡಿದಾಗ ಸ್ಟೂಡೆಂಟ್ ಬಿ ಜಾಸ್ತಿ ತೆಗೆದಿದ್ರೆ ಇವ್ರಿಗೆ ಫಸ್ಟ್ ರ್ಯಾಂಕ್ ಹೋಗುತ್ತೆ, ಇಲ್ಲಿ ಸ್ಟೂಡೆಂಟಿಗೆ ಸೆಕೆಂಡ್ ರ್ಯಾಂಕ್ ಹೋಗುತ್ತೆ. ಈ ಥರ ಸೇಮ್ ಮಾರ್ಕ್ಸ್ ತೆಗೆದಿದ್ರು ಕೂಡ ಈ ರೀತಿ ವೇರಿ ಆಗುತ್ತೆ. ನಿಮಗೆ ಪಿ ಸಿ ಎಮ್ ಬಿ ಅಥವಾ ಪಿ ಸಿ ಎಮ್ಮಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಕೂಡ. ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಗೊತ್ತಾಗಲಿ ಎಷ್ಟು ಜನ ತೆಗೆದಿದ್ದಾರೆ ಸೇಮ್ ಟೋಟಲ್ನ ಅಂತ, ಟೋಟಲ್ ಮಾರ್ಕ್ಸ್ ಎಷ್ಟು ಜನ ಸೇಮ್ ಮಾರ್ಕ್ಸ್ ಬಂದಿದೆ ಅಂತ ಕೂಡ ಅಲ್ಲೇ ನಿಮಗೆ ಐಡಿಯಾ ಬರುತ್ತೆ. ಅದನ್ನು ನಾನು ಹೇಳಿದೆ ಅಂದರೆ ಕೆ ಸಿ ಟಿ ವರ್ಸಸ್ ಏನೊಂದು ರ್ಯಾಂಕಿಂಗ್ ನೋಡ್ತಿದ್ದಾರೆ, ಕೆ ಸಿ ಟಿ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್, ಅದನ್ನ ನೀವು ಸ್ಟಾಪ್ ಮಾಡಲೇಬೇಕಾಗುತ್ತೆ. ಈ ರೀತಿ ಮೆಥಡಲ್ಲಿ ನಿಮಗೆ ರ್ಯಾಂಕಿಂಗ್ ಅನೌನ್ಸ್ ಆಗೋದ್ರಿಂದ ನೀವು ಎಷ್ಟೇ ಒಂದು ಪ್ರೊಡಕ್ಷನ್ ನೋಡಿದ್ರು ಕೂಡ ಕೆ ಸಿ ಟಿ ಮಾರ್ಕ್ಸ್ಗೆ ಎಷ್ಟೊಂದು ರ್ಯಾಂಕಿಂಗ್ ಬರುತ್ತೆ ನನ್ನ ಅದು ತಪ್ಪೇ ಆಗಿರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಅದಕ್ಕೋಸ್ಕರ ಡಿಸಪಾಯಿಂಟ್ ಆಗೋದ್ ಬದಲು ಹೋಪ್ ಫಾರ್ ದ ಬೆಸ್ಟ್, ಒಳ್ಳೆ ರ್ಯಾಂಕಿಂಗ್ ಬರುತ್ತೆ ಅಂತ ಹೋಪ್ಸ್ ಇಟ್ಕೊಳ್ಳಿ. ರಿಸಲ್ಟ್ ಬಂದಾದ್ರೆ ನಿಮ್ಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಕಟ್ ಆಫ್ ಎಲ್ಲ ನಿಮಗೆ ಲೇಟರ್ ಆಗಿ ವೀಡಿಯೋ ತಿಳಿಸ್ಕೊಡ್ತೀನಿ. ನಿಮಗೆ ಅದು ವೀಡಿಯೋ ಎಲ್ಲ ಬೇಕು ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ ಕೂಡ ಶೇರ್ ಮಾಡಿ, ಯಾರೊಂದು ಕೆ ಸಿ ಟಿ ಒಂದು ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ನೋಡ್ತಾ ಇದ್ದಾರೆ ಮತ್ತು ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ, ಅವ್ರಿಗೂ ಕೂಡ ಒಂದು ಹೆಲ್ಪ್ಫುಲ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.